ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನ್ ಸ್ಪೆಷಲ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಲ್ವಾ? ಸೊ ನಿಮ್ಗೆಲ್ಲ ವಿಲೇಜ್ ಬ್ಲಾಗ್ಸ್ ಅಂದ್ರೆ ತುಂಬಾ ಇಷ್ಟ ಅಂತ ನನಗೆ ಗೊತ್ತಾಗಿದೆ. ಸೊ ಹಾಗಾಗಿ ಇವತ್ತು ಕೂಡ ಒಂದು ಬ್ಯೂಟಿಫುಲ್ ಆಗಿರುವಂತಹ ವಿಲೇಜ್ ಬ್ಲಾಗ್ ಜೊತೆಗೆ ನಿಮ್ ಮುಂದೆಗೆ ಬಂದಿದ್ದೀನಿ. ಸೊ ಇಷ್ಟೊಂದು ವಿಲೇಜ್ ಬ್ಲಾಗ್ಸ್ ಮಾಡಿದೀನಲ್ಲ, ಸೊ ಇದರಲ್ಲಿ ಏನ್ ಸ್ಪೆಷಲ್ ಅಂತಂದ್ರೆ ಖಂಡಿತ ಸ್ಪೆಷಲ್ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನಡೆದಂತಹ ಫನ್ನಿ ಇನ್ಸಿಡೆಂಟ್ಸ್ ಗಳನ್ನೆಲ್ಲ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಸೊ ವಿಡಿಯೋ ತುಂಬಾನೇ ಎಂಟರ್ಟೈನಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಬನ್ನಿ ಹಾಗಿದ್ರೆ ಇವತ್ತಿನ ವಿಲೇಜ್ ಬ್ಲಾಗ್ನ ನೋಡ್ಕೊಂಬರೋಣ. ಸೊ ನಮ್ಮ ಮನೆಯವ್ರಿಗೆ ಒಂದು ಮೂರು ದಿನ ಕಂಟಿನ್ಯೂಸ್ ರಜಾ ಇದ್ದಿದ್ದರಿಂದ ನಮ್ಮ ಅತ್ತೆ ಮನೆಗಾರು ಹೋಗಿ ಬರೋಣ ಅಂಥೇಳಿ ಹೊರಟ್ವಿ. ಸೊ ಒಂದು ತಿಂಗಳಿಗೆ ಒಂದು ಸತಿನಾದರೂ ನಾವು ವಿಸಿಟ್ ಮಾಡ್ತಾನೆ ಇರ್ತೀವಿ. ಸೊ ಸಂಜೆ ಹೊರಟ್ವಿ, ನಾವು ಹೋಗೋದ್ರೊಳಗೆ ನೈಟ್ ಆಗಿತ್ತು. ಸೊ ನೈಟ್ ಹೋದ್ಮೇಲೆ ನಾವು ತಿರ್ಗಾಡೋಕೆ ಹೊರಟ್ವಿ ನಮ್ಮ ಗೌರಿಬಿದನೂರಲ್ಲಿ. ಸೊ ನಮ್ಮ ಅತ್ತೆ ಏನೋ ತೊಗೊಂಬರೋಕೆ ಹೇಳಿದರು ಸಣ್ಣ ಪುಟ್ಟದ್ದು. ಸೊ ತೊಗೊಂಡು ಬರೋಣ ಅಂಥೇಳಿ ಹಾಗೆ ರೌಂಡ್ ನೋಡ್ಕೊಂಬರೋಣ ಅಂತ ಹೋದ್ವಿ. ಸೊ ನಮಗೆ ತಿರ್ಗಾಡೋದು ಅಂದರೆ ಭಾಳ ಇಷ್ಟ. ಸೊ ಡೈಲಿ ಝೋನಿಗೆ ಹೋಗಿ ನಾವು ಮತ್ತೆ ಹೇಳಿದ್ದು ಒಂದು ಎರಡು ಮೂರು ಐಟಮ್ಸು ತೊಗೊಂಡು ಬಂದ್ವಿ, ಅಷ್ಟೇ, ಜಾಸ್ತಿ ಏನೂ ಇಲ್ಲ. ಸೊ ತೊಗೊಂಡು ವಾಪಸ್ ಮನೆಗೆ ಬಂದ್ವಿ ಅಷ್ಟೇ. ಆವತ್ತಿನ ಸ್ವಲ್ಪ ಬೇಗ ಮಲ್ಕೊಂಬಿಟ್ವಿ, ಸುಸ್ತಾಗಿತ್ತು ಜರ್ನಿ ಎಲ್ಲ ಮಾಡಿ ಅಂತ. ನಾನು ನೆಕ್ಸ್ಟ್ ಡೇ ನಮ್ಮ ಹಳ್ಳಿಗೆ ಹೋಗೋಣ ಅಂತಂದ್ಬಿಟ್ಟು ನಾನು ನಮ್ಮ ಮನೆಯವರು ಹೊರಟ್ವಿ. ಸ್ಕೂಟಿಲಿ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ನಮ್ಮ ಅತ್ತೆಯವರ ತವ್ರ ಮನೆ ಒಂದು 10 ಕಿಲೋಮೀಟರ್ ದೂರ ಇರ್ಬೋದು ಅಷ್ಟೇ, ಹಾಗಾಗಿ ನಾವು ಹೋಗೋದು ಬರೋದು ಯಾವಾಗಲೂ ಇದ್ದೇ ಇರುತ್ತೆ. ಸೊ ಹೋಗ್ತಾ ಇದ್ದೀವೋ ಇಲ್ಲೋ ಅಲ್ಲಿ ನಮ್ಮ ತಮ್ಮ ಮತ್ತು ನಮ್ಮ ಅಕ್ಕನ ಮಗಳು ಎದುರುಗ್ ಬಂದರು. ಸೊ ಅವ್ರನ್ನ ಅವ್ರ ಜೊತೆನೇ ನಾವು ಮನೆಗೆ ಬಂದ್ವಿ. ಸೊ ಫಸ್ಟ್ ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಇವರೆಲ್ಲ ಸೇರಿಕೊಂಡು ಪನ್ನೀರ್ ಮಸಾಲ ಮಾಡಬೇಕು ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಕರೆಕ್ಟ್ ಟೈಮಿಗೆ ನಾವು ಹೋದ್ವಿ. ಸೊ ಪನ್ನೀರ್ ಮಸಾಲ ನೀನು ಮಾಡು, ಚಪಾತಿ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಚಪಾತಿ ಬೇಡ ಬೇಡ ನಾನೇ ಮಾಡ್ತೀನಿ ಅಂದರು, ಕೇಳಲಿಲ್ಲ. ಏನೇನೋ ಮಾಡಿ ಗಟ್ಟಿ ಕಲಸಿ ಒಟ್ಟಿನಲ್ಲಿ ರೆಡಿ ಮಾಡಿದರು. ಈ ಕಡೆ ನೋಡಿ, ನನ್ನ ತಮ್ಮ ಚಪಾತಿ ರೆಡಿ ಮಾಡ್ತಾ ಇದ್ದಾನೆ, ಲೈಫಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದಾನೆ ಅನಿಸುತ್ತೆ. ನಮ್ಮ ಮತ್ತೆ ನೋಡಿಬಿಟ್ರೆ ನಿಜ ಆಶ್ಚರ್ಯ ಪಟ್ಬಿಡ್ತಾರೆ. ಅವನ ಏಜಿಗೆ ನನಗೆ ಚಪಾತಿ ಹೋಗಲಿ ಕಲ್ಸೋಕ್ಕೂ ಬರ್ತಾ ಇರಲಿಲ್ಲ. ಸೊ ಹೇಗೋ ಎಲ್ಲ ರೆಡಿ ಮಾಡಿದ್ವಿ. ನಮ್ಮ ಕರ್ಮಕ್ಕೆ ಪನ್ನೀರ್ ಮಸಾಲೆಗೆ ರುಬ್ಬಣ ಮಸಾಲೆ ಅಂತಂದರೆ ಕರೆಂಟೇ ಬರಲಿಲ್ಲ. ಕೊನೆಗೆ ಏನೇನೋ ಮಾಡಿ ಎಂಥದೋ ಗೊಜ್ಜು ಥರ ರೆಡಿ ಮಾಡಿ ಚಪಾತಿನೂ ಸುಟ್ಬಿಟ್ಟು ತಿನ್ಕೊಂಡು ಬಂದ್ವಿ. ಸೊ ಆಮೇಲೆ ಅಲ್ಲೇ ಅವ್ರ ಮನೆ ಹತ್ರನೇ ತೋಟ ಎಲ್ಲ ಇದೆ. ಸೊ ಅಲ್ಲಿ ತಿರ್ಗಾಟ ಸ್ಟಾರ್ಟ್ ಆಯಿತು ನಮ್ಮದು. ಸೊ ಹೊರಗೆ ಬಂದರೆ ಅಲ್ಲಿ ಬೆಳ್ಳಕ್ಕಿಗಳೆಲ್ಲ ಎಷ್ಟು ಚೆನ್ನಾಗಿ ಕೂತಿದ್ದಾವೆ ನೋಡಿ. ಹಾರೋವಾಗಂತೂ ನೋಡೋಕ್ಕೆ ಚಂದ ಅಲ್ವಾ? ಸೊ ಚೆನ್ನಾಗಿ ಅನ್ನಿಸ್ತು. ಸೊ ಇನ್ನು ಮನೆ ಮುಂದೆ ಈ ರೀತಿ ಅಡುಗೆ ಸಸಿ ಎಲ್ಲ ಇಟ್ಟಿದ್ದಾರೆ. ಅಲ್ಲೇ ಪೇರಲೆ ಗಿಡ ನೋಡ್ಬೋದು ನೀವು, ಹಾಗೆ ಹೂವು ಮತ್ತು ತರಕಾರಿಗಳನ್ನು ಕೂಡ ಹಾಕಿದ್ದಾರೆ. ಇದು ಸೀಮೆ ಬದನೆಕಾಯಿ. ಸೊ ಎಷ್ಟು ಫ್ರೆಶ್ ಆಗಿದೆ ನೋಡಿ. ಇದು ಅವರೆಕಾಯಿ ಇರುತ್ತಲ್ಲ, ಸೊ ಅದರದ್ದು ಸಸಿ. ಸೊ ಅವರೆಕಾಯಿ ಕೂಡ ಬಿಟ್ಟಿದೆ. ಅದರಲ್ಲಿ ಬಲ್ತಿರೋದೆಲ್ಲ ಸೆಲೆಕ್ಟ್ ಮಾಡಿ ನಮಗೆ ಕುಯ್ಕೊಟ್ರು ಊರಿಗೆ ತೊಗೊಂಡೋಗಿ ಅಂತಂದ್ಬಿಟ್ಟು ನಮ್ಮ ಚಿಕ್ಕಮ್ಮ. ಸೊ ಸ್ವಲ್ಪ ಅವರೆಕಾಯಿ ಹಾಕಿದ್ದಾರೆ ನೋಡಿ. ಇರೋಷ್ಟು ಜಾಗದಲ್ಲೇ ನಮ್ಮ ಚಿಕ್ಕಮ್ಮ ಸುಮಾರಷ್ಟು ಗಿಡಗಳನ್ನೆಲ್ಲ ಹಾಕಿದ್ದಾರೆ. ಹೂವಿನ ಗಿಡ, ಹಣ್ಣುಗಳು, ಆಮೇಲೆ ತರಕಾರಿ ಎಲ್ಲ ಸುಮಾರು ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ, ಬಾಳೆಗಿಡ ಎಲ್ಲ ನೋಡ್ಬೋದು. ಇದು ಪೇರಲೆಕಾಯಿ. ಸೊ ಈ ಹಕ್ಕಿ ಎಲ್ಲ ತಿನ್ನುತ್ತೆ ಅಂತಂದ್ಬಿಟ್ಟು ಆ ರೀತಿ ಕವರಿಂದ ಕವರ್ ಮಾಡಿದ್ದಾರೆ. ಸೊ ಎಷ್ಟೊಂದು ಬಿಟ್ಟಿತ್ತಂತೆ, ಎಲ್ಲ ಬಂದವರೆಲ್ಲ ತೊಗೊಂಡು ಹೋಗ್ತಾಯಿದ್ರಂತೆ. ಸೊ ಹಂಗಾಗಿ ಸೊ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಮಾವಿನಕಾಯಿ ಎಷ್ಟು ಕೀಳಾಗಿಬಿಟ್ಟಿದೆ ಅಂತ. ಸೊ ಒಂದು ಕಾಲದಲ್ಲಿ ಹುಳಿ ಮಾವಿನಕಾಯಿ ಚೆನ್ನಾಗಿ ತಿಂತಾಯಿದ್ದೆ ನಾನು ಒಂದು ಏಜಲ್ಲಿ. ಆವಾಗ ಹಲ್ಲೆಲ್ಲ ಜುಮ್ ಅಂತ ಇರಲಿಲ್ಲ, ಬಟ್ ಇವಾಗ
ಅಲ್ಲೆಲ್ಲ ಜುಮ್ ಅನ್ನತ್ತೆ, ಅಷ್ಟೊಂದು ಹುಳಿ ಎಲ್ಲ ತಿನ್ನಕ್ಕಾಗೋದಿಲ್ಲ ಇವಾಗ. ಸೊ ಆಮೇಲೆ ಹೀಗೆ ಅಲ್ಲಿ ತಿರುಗಾಡ್ಕೊತ ಸಂಜೆ ಆಗೋಯಿತು. ಸೊ ಅಲ್ಲಿಗೆ ಹೋದರೆ ನಮ್ಗೆ ಅದೇ ಖುಷಿ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಮ್ಮ ಹಳ್ಳೀಲಿ ಖುಷಿಯಾಗಿರ್ತೀವಿ, ತುಂಬ ಜನ ಇರ್ತಾರೆ ಅಲ್ವಾ, ಸೊ ಟೈಮ್ ಹೋಗುತ್ತೆ, ಖುಷಿ ಖುಷಿಯಾಗಿರತ್ತೆ ಅಲ್ಲಿ. ಸೊ ಅಲ್ಲಿಗೆ ಹೋಗೋಕ್ಕೆ ಅಂದರೆ ನಮಗೆ ಖುಷಿಯಾಗುತ್ತೆ. ಇದು ಜಾನುವಾರುಗಳಿಗೆ ಮೇವಿಗೆ ಅಂತ ಹಾಕುವಂಥದ್ದು, ಆ್ಯಂಡ್ ಇದು ಬಂದು ರಾಗಿ, ನಿಮಗೆ ಗೊತ್ತೇ ಇದೆ ಅಲ್ವಾ. ಸೊ ನಾನು ನೋಡ್ದಂಗೆ ಈ ಕಡೆ ಸ್ವಲ್ಪ ರಾಗಿ ಜಾಸ್ತಿ ಹಾಕಿದ್ದಾರೆ ಈ ಸತಿ. ಆ್ಯಂಡ್ ಇದು ಟೊಮ್ಯಾಟೊ, ಟೊಮ್ಯಾಟೊ ಹಾಕಿದ್ದಾರೆ ಇಲ್ಲಿ. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ಇವಾಗ ನಮ್ಮ ಅಜ್ಜಿ ತಾತ ಇದ್ದಾರೆ ಆ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮೇನ್ ಅಲ್ಲೇ, ಅಲ್ಲೇ ಇನ್ನೊಬ್ಬರು ಚಿಕ್ಕಪ್ಪನೂ ಇದ್ದಾರೆ. ಸೊ ಅಲ್ಲಿಗೆ ಹೊರಟಿದ್ದೀವಿ. ಸೊ ನಾವು ಮನೆಗೆ ಹೋಗಬೇಕು ಅಂತಂದರೆ ಈ ಪಿನಾಕಿನಿ ನದಿನ ದಾಟ್ಕೊಂಡು ಹೋಗಬೇಕು. ಇದೇ ಪಿನಾಕಿನಿ ನದಿ, ಬಟ್ ಈಗ ಬತ್ತು ಹೋಗಿದೆ. ಸೊ ಮನೆ ಹತ್ರ ಬಂದ್ವಿ. ಈ ಮನೇದು ನಾನು ಹೋಮ್ ಟೂರ್ ಮಾಡಿದ್ದೀನಿ, ನೋಡಿಲ್ಲ ಅಂತಂದರೆ ನನ್ನ ಚಾನಲಲ್ಲಿ ನೋಡ್ಬೋದು. ಮನೆ ಮುಂದೆ ಈ ರೀತಿ ನಾಲ್ಕೈದು ಸೀರೆಯಲ್ಲಿ ಸಂಡಿಗೆ ಹಾಕಿದ್ರು. ಸೊ ಇದೆಲ್ಲ ನೋಡಿ ನನಗೆ ನಮ್ಮ ಅಪ್ಪಾಜಿ ಊರಲ್ಲೂ ಈ ರೀತಿ ಹಾಕ್ತಾಯಿದ್ರು, ನನ್ನ ಸಣ್ಣ ವಯಸ್ಸಲ್ಲಿ ನೋಡಿದ್ದ ನೆನಪು ನನಗೆ. ಸೊ ಅದೆಲ್ಲ ನೆನಪಾಯಿತು. ಆಗ್ಲೇಂದಿ ಸೊ ಎಲ್ಲರನ್ನೂ ಮಾತಾಡಿಸ್ಬಿಟ್ಟು ನಾವು ಎಳ್ನೀರು ಕುಡಿಯೋಣ ಅಂತ ಹೋದ್ವಿ. ಸೊ ಬಿಸಿಲಲ್ವಾ, ಏನಾದರೂ ತಣ್ಣಗೆ ಕುಡಿಯೋಣ ಅಂತ ಅನಿಸುತ್ತೆ. ಇನ್ನು ಹಳ್ಳಿಗೆ ಬಂದರೆ ಎಳ್ನೀರು ಆರಾಮಾಗಿ ಸಿಗತ್ತೆ. ಸೊ ಹಾಗಾಗಿ ಕುಡಿಯೋಣ ಅಂತ ಹೊರಟ್ವಿ. ಸೊ ಎಳ್ನೀರು ಕುಯ್ತಾ ಇದ್ದಾರೆ ಈಗ ನನ್ನ ತಮ್ಮ, ನಮ್ಮ ಮನೆಯವರು ಎಲ್ಲ ಸೇರಿಕೊಂಡು. ಸೊ ನನಗಂತೂ ಎಳ್ನೀರು ತುಂಬ ಇಷ್ಟ, ಅದ್ರ ಮುಂದೆ ಯಾವ ಜ್ಯೂಸು ಇಲ್ಲ. ಸೊ ನಾನಂತೂ ಕಾಯ್ತಾ ಇದ್ದೆ. ಕೆಲವೊಂದು ಎಳ್ನೀರು ಉಪ್ಪಾಗಿರುತ್ತೆ, ಚೆನ್ನಾಗಿರಲ್ಲ, ಬಟ್ ನಮ್ಮ ಪುಣ್ಯಕ್ಕೆ ಎಳೆಯೋದು ಚೆನ್ನಾಗಿ ಸಿಹಿ ಇರೋದು ಸಿಕ್ತು. ಸೊ ನಾನಂತೂ ಫುಲ್ ಹ್ಯಾಪಿ. ಸೊ ಒಂದು ಎರಡು ಮೂರು ಎಳ್ನೀರು ಎತ್ಬಿಟ್ಟೆ ನಾನು. ಆಮೇಲೆ ಮನೆ ಹತ್ರ ಬಂದ್ವಿ. ನಮ್ಮ ಅಜ್ಜಿ ಚಿಕ್ಕಮ್ಮವರು ಎಲ್ಲ ಸಂಡಿಗೆನ ತಿರುವು ಹಾಕ್ತಾಯಿದ್ರು, ಅಂದರೆ ಒಂದು ಸೈಡ್ ಒಣಗಿರುತ್ತಲ್ಲ, ಸೊ ಈಗ ಇನ್ನೊಂದು ಸೈಡ್ ಒಣಗಲಿ ಅಂಥೇಳಿ ಅದನ್ನು ತಿರುಗಿಸಿ ಹಾಕ್ತಾ ಇರ್ತಾರೆ. ಸೊ ಅವರೂ ಮಾತಾಡ್ಕೊತ ನಗಾಡ್ಕೊತ ಈ ರೀತಿ ಹಳ್ಳಿ ಕಡೆ ಎಲ್ಲ ನೀವು ನೋಡಿರ್ತೀರ, ಆ ಒಂದು ಲೈಫೇ ಚೆನ್ನಾಗಿರುತ್ತೆ, ತುಂಬ ಇಷ್ಟ ನನಗಂತೂ ಹಳ್ಳಿ ಲೈಫು. ಸೊ ಈ ರೀತಿ ಇರುತ್ತೆ, ಚಕ್ಲಿ ಶೇಪಲ್ಲಿ ಹಾಕಿರ್ತಾರೆ ಸಂಡಿಗೆ. ಸೊ ನಮ್ಮ ಅಪ್ಪಾಜಿಯವ್ರ ಊರಲ್ಲೂ ಹಾಕ್ತಾಯಿದ್ರು. ಸೊ ಅದೆಲ್ಲ ನೆನಪಾಗ್ತಿದೆ ನನಗೆ. ಸೊ ಬಿಸಿಲು ಜೋರಿತ್ತಲ್ಲ ಅಂಥೇಳಿ ಹಾಕಿದ್ದಾರೆ, ಬಟ್ ಆ ದಿನ ಸ್ವಲ್ಪ ಮೋಡ ಆಗಿತ್ತು. ಸೊ ಹಾಗಾಗಿ ಬೇಗ ತೆಗಿತಾ ಇದ್ದಾರೆ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು. ಆದರೂ ನಾವು ಈ ಕಡೆ ಕ್ರಿಕೆಟ್ ಆಡೋಣ ಅಂಥೇಳಿ ಇವರು ಶುರು ಮಾಡಿದರು. ಸೊ ನಾನ್ಯಾಕೆ ಬಿಡೋದು, ಸಣ್ಣಕ್ಕಿರ್ತ ನಮ್ಮ ಅಣ್ಣನ ಜೊತೆ ಸೇರಿಕೊಂಡು ನಾನು ಕ್ರಿಕೆಟ್ ಆಡ್ತಾ ಇದ್ದೆ. ಸೊ ಅದು ಬಿಟ್ಟರೆ ಇವತ್ತೇ ಆಡ್ತಾ ಇರೋದು. ಸೊ ನೋಡೋಣ ಹೇಗೆ ಆಡ್ತೀನಿ ಅಂತ ಹೇಳಿಬಿಟ್ಟು ನಾನು ಸೇರಿಕೊಂಡೆ. ಸೊ ಬನ್ನಿ, ನಮ್ಮ ಕ್ರಿಕೆಟ್ ಹೇಗಿರುತ್ತೆ ಅಂತ ನೋಡಿ, ನೀವು ಎಂಟರ್ಟೈನ್ಮೆಂಟ್ ತಗೊಳ್ಳಿ. ಸೊ ಈಗ ನಾನು ಫೀಲ್ಡಿಂಗಿಗೆ ಇಳಿತಾ ಇದ್ದೀನಿ. ಸೊ ನಾವು ಆಲ್ರೌಂಡರು, ಬ್ಯಾಟಿಂಗು ಬೌಲಿಂಗು ಫೀಲ್ಡಿಂಗು ಎಲ್ಲ ಮಾಡ್ತೀವಿ ನಾವು. ಸುಮ್ಮನೆ ಹೇಳಿದೆ, ನನಗೆ ಬರೋದಿಲ್ಲ, ಸುಮ್ಮನೆ ಆಡ್ತಾ ಇರ್ತೀನಿ ಅಷ್ಟೇ. ಸೊ ನಾನು ಫೀಲ್ಡಿಂಗಿಗೆ ಇಳ್ದಿದ್ದೀನಿ ಇವಾಗ. ಸೊ ನಾನು ಫೀಲ್ಡಿಂಗಿಗೆ ಇಳಿದ್ನೋ ಇಲ್ವೋ ಒಂದು ಕ್ಯಾಚ್ ಹಿಡಿದ್ಬಿಟ್ಟೆ. ಸೊ ಈ ಕ್ರಿಕೆಟ್ನಲ್ಲಿ ಹಾಕ್ತಾ ಇರ್ತಾರಲ್ಲ, ರಿಪೀಟ್ ರಿಪೀಟ್ ಹಾಕಿದ್ದನ್ನು ಹಾಕ್ತಾ ಇರ್ತಾರಲ್ಲ, ಸೊ ಹಾಗೆ ನಾನು ಕ್ಯಾಚ್ ಹಿಡಿದಿದ್ದನ್ನು ಹಾಕಿದ್ದೀನಿ. ಸೊ ನೋಡಿ, ಫೀಲ್ಡಿಂಗ್ ನೋಡಿದ್ರಲ್ವಾ ನೀವು, ನನ್ನ ಬ್ಯಾಟಿಂಗ್ನ ಕೂಡ ನೋಡ್ಬೋದು, ಅದನ್ನು ಕೂಡ ರೆಕಾರ್ಡ್ ಮಾಡಿದ್ದೀನಿ. ಒರಿಜಿನಲ್ ಆಡಿಯೋನ ನಾನು ಮ್ಯೂಟ್ ಮಾಡಿಲ್ಲ, ಸೊ ಫನ್ನಿ ಆಗಿತ್ತು ಅಂತ ಹಾಗೆ ಇಟ್ಟಿದ್ದೀನಿ. ಸೊ ನೋಡಿ, ಎಂಜಾಯ್ ಮಾಡಿ. ಓ ಆಡ್ತೀಯಾ? ಏ ಚೆನ್ನಾಗಿ ಆಡ್ತೀಯಲ್ಲ, ಚೆನ್ನಾಗಿ ಆಡ್ತೀರ ಚಿನ್ನ. ಓ ಅಷ್ಟು ಮಾತ್ರ ಆಡ್ತೀಯಲ್ಲ, ಹಬ್ಬಕ್ಕೋದಮ್ಮ ನೀವು. ಯಾವಾಗ ಆಡಿದ್ದೆ ಕ್ರಿಕೆಟು?
ಕ್ರಿಕೆಟ್ ಜೋರಾಗಿ ಆಡ್ತೀಯಲ್ಲ. ನಮ್ಮ ಒಳಗಡೆ ಇರುವಂತಹ ಮಗುನ ಅಂದರೆ ಮಗುವಿನಂಥ ಮನಸ್ಸನ್ನ ನಾವು ಹಾಗೆ ಉಳಿಸ್ಕೋಬೇಕಂತೆ. ಎಲ್ಲ ದೊಡ್ಡವ್ರ ಥರ ತುಂಬ ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡೋಕ್ಕೆ ಹೋದರೆ ಜೀವನದಲ್ಲಿ ಏನು ಕಲಿಯೋಕ್ಕಾಗಲ್ಲ, ಎಂಜಾಯ್ ಮಾಡೋದಕ್ಕೂ ಆಗಲ್ಲ ಅಂತ ನಾನು ಇಲ್ಲೋ ಓದಿದ್ದೆ. ಸೊ ಮಕ್ಕಳ ಜೊತೆ ಮಕ್ಕಳಾಗಿ, ದೊಡ್ಡವ್ರ ಜೊತೆ ದೊಡ್ಡವರಾಗಿ, ಸಿಚುವೇಶನ್ ಹೇಗೆ ಬಂದರೆ ಹಾಗೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಮುಂದೆ ಹೋಗಬೇಕು ಅನ್ನೋದೇ ನನ್ನ ಒಂದು ಪಾಲಿಸಿ. ಬಾಗ್ನೇ ಆಡ್ತಂದ ಗುರು, ಎಲ್ಲಿ ಕಲ್ತ್ಕೊಂಡೆ ಅಲ್ಲ ನೋಡು. ಸೊ ಹಂಗಿತ್ತು ನಮ್ಮ ಕ್ರಿಕೆಟ್ ಕತೆ. ಸೊ ನಾನೇನೋ ಸಿಕ್ಕದಂಗೆ ಹೊಡಿತಾ ಇದ್ದೆ, ಓ ಸ್ಟೇಟ್ ಪ್ಲೇಯರು ಹಾಗೆ ಹೀಗೆ ಅಂತ ಹಂಗಿಸ್ತಾ ಇದ್ರು ಇವರೆಲ್ಲ. ಸೊ ತುಂಬಾ ಫನ್ನಿ ಫನ್ನಿ ಆಗಿತ್ತು. ನಾನು ಫಾಸ್ಟಾಗಿ ಹಾಕಿದ್ರು ಒಪ್ತಾ ಇರಲಿಲ್ಲ, ಸ್ಲೋವಾಗಿ ಹಾಕಿದ್ರು ಒಪ್ತಾ ಇರಲಿಲ್ಲ. ಕರೆಕ್ಟಾಗಿ ಹೊಡೆದಾಗ ಮಾತ್ರ ಕರೆಕ್ಟಾಗಿ ಹೊಡೆದಿದ್ದೀನಿ ಅಂತ ಒಪ್ಕೊತಾ ಇದ್ದೆ. ಸೊ ತುಂಬಾ ಫನ್ನಿ ಫನ್ನಿ ಆಗಿತ್ತು. ಸೊ ಆಮೇಲೆ ಇನ್ನು ತೋಟ ರೌಂಡ್ ಹಾಕಬೇಕಲ್ಲ, ಅದು ಮ್ಯಾಂಡೇಟರಿ ನಮ್ಮದು. ಸೊ ನಮ್ಮ ಊರಿಗೆ ಹೋದ್ಮೇಲೆ, ಹಳ್ಳಿಗೆ ಹೋದ್ಮೇಲೆ ತೋಟ ಸುತ್ತಿದ್ರೆ ಹಿಂಗೆ ಅಲ್ವಾ. ಸೊ ಮಕ್ಕಳ ಸೈನ್ಯನೆಲ್ಲ ನಾವು ಹಿಂದಾಕೊಂಡ್ಬಿಟ್ಟು ತೋಟಕ್ಕೆ ತಿರುಗಾಡೋಕ್ಕೆ ಹೊರಟ್ವಿ. ಸೊ ಈ ಸತಿ ರಾಗಿ ಹಾಕಿದ್ದಾರೆ ನೋಡಿ, ತೆನೆ ಬಿಟ್ಟಿದೆ. ಸೊ ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಸೊ ತಿರುಗಾಡ್ಕೊಂಡು ಬರೋಣ ಅಂತ ಹೊರಟಿದೆ ನಮ್ಮ ಸೈನ್ಯ. ಸೈನ್ಯ ಜೊತೆಗೆ ನಮ್ಮ ಸಂಟಾತನು ಹಿಂದೆ ಬರ್ತಾ ಇದ್ದಾರೆ ನೋಡಿ. ನಾನು ಆಲ್ರೆಡಿ ಮಾಡಿದ್ದೀನಿ ಈ ಒಂದು ತೋಟದ್ದು ವಿಡಿಯೋ. ಸೊ ನನ್ನ ಹಳೆ ವ್ಲಾಗ್ಸ್ನಲ್ಲಿ ಇದೆ, ನೀವು ನೋಡಿಲ್ಲ ಅಂತಂದರೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ವಿಲೇಜ್ ಲೈಫ್ ಅಲ್ವಾ, ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಸೊ ಅದನ್ನೆಲ್ಲ ನೀವು ನೋಡ್ಬೋದು. ನನ್ನ ಚಾನೆಲ್ ವಿಸಿಟ್ ಮಾಡಿದರೆ ಸಾಕಷ್ಟು ವಿಲೇಜ್ ವ್ಲಾಗ್ಸ್ ಸಿಗುತ್ತೆ ನಿಮಗೆ. ಸೊ ನೀವು ನೋಡ್ಬೋದು. ಸೊ ಹೋಗೋ ದಾರಿಲಿ ನಾವು ಎಷ್ಟು ನಗಾಡಿದ್ದೀವಿ ಅಂತಂದರೆ ಅಷ್ಟು ನಗಾಡಿದ್ದೀವಿ. ಏನೇನೋ ತಮಾಷೆ ಎಲ್ಲ ಮಾಡಿಕೊಂಡು ತುಂಬಾ ಚೆನ್ನಾಗಿ ಅನ್ನಿಸ್ತು. ಆಮೇಲೆ ತೋಟ ಎಲ್ಲ ನೋಡಿದ್ಮೇಲೆ ಅಲ್ಲಿ ಪಿನಾಕಿನಿ ನದಿ ತೋರಿಸ್ದೆ ಅಲ್ವಾ ನಾನು ಆಗಲೇ ಬರುವಾಗ. ಸೊ ಅಲ್ಲಿ ಈಗ ನೀರಿಲ್ಲ, ಬರೀ ಮರಳಿದೆ. ಸೊ ಅಲ್ಲಿ ಹೋಗೋಣ, ಚೆನ್ನಾಗಿರುತ್ತೆ, ಮರಳಲ್ಲಿ ಆಟ ಆಡ್ಕೊಂಡು ಬರ್ಬೋದು ಅಂತ ಅಂದ್ಕೊಂಡು. ಸೊ ಅಲ್ಲಿಗೆ ಹೊರಟಿದ್ದೀವಿ ಇವಾಗ. ನಮ್ಮ ಸೈನ್ಯ ಆ ಕಡೆಗೆ ಹೊರಟಿದೆ ಇವಾಗ. ಸೊ ಹೋಗ್ತಾ ಪಾಪಸ್ ಕಳ್ಳಿ ಕಾಣಿಸ್ತು ನಮಗೆ, ಹಣ್ಣು ಬಿಟ್ಟಿತ್ತು. ಸೊ ನಂಗೆ ಗೊತ್ತಿತ್ತು ಆ ಪಾಪಸ್ ಕಳ್ಳಿದು ಹಣ್ಣು ತಿಂತಾರೆ ಅಂತಂದ್ಬಿಟ್ಟು, ಬಟ್ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ನಮ್ಮ ಅಪ್ಪ ಒಂದ್ಸತಿ ಹೇಳಿದ್ರು ಅದನ್ನು ತಿಂತಾರೆ ಅಂತಂದ್ಬಿಟ್ಟು. ಸೊ ಅಲ್ಲಿ ಪಿಂಕ್ ಕಲರಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಸೊ ಅದೇ ಹಣ್ಣು. ಸೊ ಅದನ್ನು ನನ್ನ ತಮ್ಮ ಕುಯ್ತಾ ಇದ್ದಾನೆ. ಸೊ ನೋಡಿ ಎಷ್ಟು ದಪ್ಪ ಇದೆ. ಸೊ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಇವತ್ತು ಟ್ರೈ ಮಾಡಬೇಕು ಅಂಥೇಳಿ ಅವನ ಕೈಲಿ ಕುಯ್ಸಿದ್ದೀನಿ. ಸೊ ಈ ರೀತಿ ಇರುತ್ತೆ, ಮುಳ್ಳಿರುತ್ತೆ ಫ್ಲವರ್ಗೂ ಕೂಡ. ಸೊ ಅದನ್ನು ಹುಷಾರಾಗಿ ತೆಗಿಬೇಕಾಗುತ್ತೆ. ವಾವ್ ಬೀಟ್ರೂಟ್, ಅದು ತಿನ್ನಿಸದ ಯಾವ ಪಾರ್ಟ್ ಅದಂತಲ ತಿನ್ನಿದ್ವಿ. ಸೊ ನನ್ನ ತಮ್ಮ ತಿಂತಾ ಇದ್ದ, ಅವನು ಉಗ್ದಿದ್ದು ನೋಡಿ ಚೆನ್ನಾಗಿಲ್ವೇನೋ ಅಂದ್ಕೊಂಡು, ಬಟ್ ಅವನು ಸೀಡ್ಸನ್ನು ಉಗ್ದಿದ್ದಂತೆ. ಸೊ ನಾನು ಟ್ರೈ ಮಾಡೋಣ ಅಂತ ಹೇಳಿ ಕೇಳಿದೆ. ಒಳ್ಳೆ ಬೀಟ್ರೂಟ್ ಥರ ಇದೆ ನೋಡಿ. ಸೊ ಸ್ವಲ್ಪೇ ಸ್ವಲ್ಪ ತಿನ್ನಪ್ಪ, ನನಗೆ ಕಲರ್ ನೋಡಿನೇ ಬೇಡ ಅನಿಸ್ಬಿಡ್ತು. ಸಿಹಿ ಇತ್ತು ಸ್ವಲ್ಪ, ಬಟ್ ನಾನು ಜಾಸ್ತಿ ತಿನ್ನೋಕ್ಕೆ ಹೋಗಲಿಲ್ಲ. ಸೊ ಅದರ ಫ್ಲವರ್ ನೋಡಿ ಈ ರೀತಿ ಇರುತ್ತೆ. ಇನ್ನು ಇದು ದತ್ತೂರಿ ಗಿಡ ಅಂತಾರಲ್ಲ, ಸೊ ಅದು ಅಲ್ಲಿ ಕಾಣಿಸ್ತು. ಸೊ ಹಾಗಾಗಿ ಅದನ್ನ ತೆಗೆದೆ. ಸೊ ಈಗ ಮರಳ ಹತ್ರ ಹೋಗ್ತಾ ಇದ್ದೀವಿ, ಆಟಾಡೋಕ್ಕೆ ಅಂತೇನಲ್ಲ, ಸುಮ್ಮನೆ ಹಾಗೆ ಮಾತಾಡ್ಕೊತ ಟೈಮ್ ಪಾಸ್ ಮಾಡೋಣ ಅಂತ ಅಷ್ಟೇ. ಸೊ ತಂಪಾಗಿತ್ತು ಅವತ್ತು, ವಾತಾವರಣ ಮೋಡ ಆಗಿದ್ದರಿಂದ. ಸೊ ಹಾಗಾಗಿ ಕೂತ್ಕೊಂಡು ಮಾತಾಡ್ತಿದ್ವಿ. ಇವರು ಅದೇನೋ ಕಡ್ಡಿ ಹುಡ್ಕೋ ಆಟ ಆಡೋಣ ಅಂತ ಅಂದರು. ಸೊ ಅವರು ಆಡ್ತಾಯಿದ್ರು, ಸೊ ನಾನು ವಿಡಿಯೋ ಮಾಡ್ತಾಯಿದ್ದೆ.
ಏನ್ ಪೇರ್ ಗೇಮ್ ಇದೆ ಹುಡುಕ. ಸೊ ಇದನ್ನೆಲ್ಲ ನೋಡಿ ನಿಮಗೆ ನಿಮ್ಮ ಚೈಲ್ಡ್ಹುಡ್ ನೆನಪಾಗ್ತಿರ್ಬಹುದು ಅಲ್ವಾ? ಈ ಥರ ಗೇಮ್ಸ್ ಎಲ್ಲ ಅವಾಗ ಎಷ್ಟೊಂದು ಆಡ್ತಾ ಇದ್ವಿ, ಹಳ್ಗುಣಿ ಮಣೆ ಆಟ, ಮರಕೋತಿ ಆಟ ಅಂತೆ, ಕುಂಟೆಬಿಲ್ಲೆ ಅಂತೆ, ಈ ಥರ ಎಲ್ಲ ಎಷ್ಟೊಂದು ಗೇಮ್ಸ್ ಆಡಿದ್ದೀವಿ ಅಲ್ವಾ? ಸೊ ಖಂಡಿತ ನಮ್ಮ ಚೈಲ್ಡ್ಹುಡ್ ನೆನಪಾಗೇ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಒಬ್ಬ ತಮ್ಮ ಇನ್ನೊಬ್ಬ ತಮ್ಮಂಗೆ ಪಲ್ಟಿ ಹೊಡೆಯೋದು ಹೆಂಗಂತ ಅಭ್ಯಾಸ ಮಾಡಿಸ್ತಾ ಇದ್ದಾನೆ. ಸೊ ಅಲ್ಲಿ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿ ಇನ್ನು ಕತ್ಲಾಗ್ತಾ ಇತ್ತಲ್ವಾ, ಸೊ ಹಾಗಾಗಿ ಮನೆ ಕಡೆ ಹೊರಟ್ವಿ. ತೋಟ ದಾಟ್ಕೊಂಡೇ ಹೋಗ್ವಿ ನಾವು, ದಾರಿಯಿಂದ ಹೋಗಲಿಲ್ಲ. ನಿಮಗೂ ಈ ರೀತಿ ತೋಟ ಸುತ್ತೋದು ಅಂತಂದರೆ ಇಷ್ಟನಾ? ನನಗಂತೂ ತುಂಬ ಇಷ್ಟ, ಒಂಥರ ಅಡಿಕ್ಷನ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಕಡೆ ಎಲ್ಲ ಯಾವ ಬೆಳೆ ಜಾಸ್ತಿ ಬೆಳೀತಾರೆ ಅದನ್ನೆಲ್ಲ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾವೀಗ ಅಡಿಕೆ ತೋಟದ ಹತ್ರ ಇದ್ದೀವಿ. ಒಂದು ತೋಟದ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಹೋಲಿ ಹಬ್ಬಕ್ಕೆ. ಸೊ ನೀವು ನೋಡಿಲ್ಲ ಅಂತಂದರೆ ನನ್ನ ಚಾನೆಲ್ ವಿಸಿಟ್ ಮಾಡಿ ನಾಳೆ ವಿಡಿಯೋಸ್ನೆಲ್ಲ ನೋಡ್ಬೋದು. ಸೊ ಕತ್ಲಾಯಿತು ಅಂತ ವಾಪಸ್ ಬಂದ್ವಿ, ಇಲ್ಲಾಂತಂದರೆ ನನಗೆ ಬರೋಕ್ಕೇ ಇಷ್ಟ ಇರಲಿಲ್ಲ. ಹಶು ಬೇರೆ ಆಗ್ತಾಯಿತ್ತು, ಏನಾದರೂ ತಿನ್ನೋಣ ಅಂತ ಹೇಳಿ ಮನೆ ಹತ್ರ ಬಂದ್ವಿ. ಸೊ ನಮ್ಮ ಹಳ್ಳಿ ಮನೆ ಟೂರ್ ಕೂಡ ಮಾಡಿದ್ದೀನಿ ನಾನು ಆಗಲೇ ಹೇಳಿದಾಗೆ, ನೋಡಿಲ್ಲ ಅಂತಂದರೆ ನೀವು ನನ್ನ ಚಾನೆಲ್ ವಿಸಿಟ್ ಮಾಡಿ ನೋಡ್ಬೋದು. ಸೊ ನನ್ನ ತಮ್ಮನ ಗೇರ್ ಸೈಕಲ್ ಇತ್ತು. ಸೊ ನನ್ನ ತಂಗಿ ಅಂದ್ಲು ಸೈಕಲ್ ಹೊಡೀರಿ ಅಕ್ಕ ಅಂತ. ಆಗ ಅನ್ನಿಸ್ತು ಹೌದಲ್ವಾ, ಸೈಕಲ್ ಹೊಡೆದ ಯಾವ ಕಾಲ ಆಯಿತು ಅಂತಂದ್ಬಿಟ್ಟು ನಾನು ಟ್ರೈ ಮಾಡಿದೆ. ಫಸ್ಟಲ್ಲಿ ಅಭ್ಯಾಸ ತಪ್ಪೋಗಿತ್ತಲ್ಲ, ಸೊ ಫಸ್ಟಲ್ಲಿ ಸ್ವಲ್ಪ ಕಷ್ಟ ಆಯಿತು, ಆಮೇಲೆ ಪಿಕಪ್ ಆಯಿತು. ಸೊ ನೋಡಿ, ಗೇರ್ ಸೈಕಲ್ ಹೊಡೆದಿರಲಿಲ್ಲ ನಾನು ಯಾವತ್ತೂ. ಸೊ ಅದರಲ್ಲೊಂದು ರೌಂಡ್ ಹಾಕಿದೆ, ಸೊ ತುಂಬಾ ಖುಷಿಯಾಯಿತು. ಸೊ ನಾನು ಒಂದು ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಸೈಕಲ್ ಕಲ್ತಿದ್ದು, ಅದೇ ನಾಲ್ಕು ಚಕ್ರದಿರತ್ತಲ್ಲ, ಸೊ ಅದರಲ್ಲಿ ಕಲ್ತಿದ್ದು. ಗುರುವಾರ ದಿನ ಪರ್ಫೆಕ್ಟಾಗಿ ಬಂತು ನನಗೆ, ಸೊ ಚೆನ್ನಾಗಿ ನೆನಪಿದೆ ನನಗೆ ಅದೆಲ್ಲನೂ. ಸೊ ರಾತ್ರಿ ಆಗ್ತಾ ಬಂತಲ್ವಾ, ಸೊ ಎಲ್ಲೆಲ್ಲಿದ್ದವ್ರು ಎಲ್ಲರೂ, ಚಿಕ್ಕಪ್ಪರು ಚಿಕ್ಕಮ್ಮಂದರು ಎಲ್ಲ ಮನೆಗೆ ಸೇರಿಕೊಂಡ್ರು. ಸೊ ಎಲ್ಲರೂ ಮಾತಾಡಿಸಿ ಅಡುಗೆ ಎಲ್ಲ ರೆಡಿ ಮಾಡಿ ಒಟ್ಟಿಗೆ ನಗಾಡ್ಕೊತ ಮಾತಾಡ್ಕೊತ ಊಟ ಮಾಡಿದ್ವಿ. ಸೊ ನಾನು ಯಾವಾಗಲೂ ಹೇಳೋ ಥರ ಅದರ ಅಲ್ಲಿರೋ ಖುಷಿನೇ ಬೇರೆ, ಅದನ್ನ ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತು. ಸೊ ನಾವು ಕೂಡ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಇನ್ನು ಹೋದ ಸತಿದು ಕೆಲವೊಂದು ಕ್ಲಿಪ್ಪಿಂಗ್ಸು ಹಾಗೆ ಇತ್ತು ನನ್ನ ಮೊಬೈಲಲ್ಲಿ, ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಆವಾಗ ನಮ್ಮ ಚಿಕ್ಕಪ್ಪ ಮತ್ತು ತಾತನೂ ಇದ್ದರು, ಈ ಸತಿ ಅವರು ಸಿಗಲಿಲ್ಲ. ಸೊ ಆ ಒಂದು ಕ್ಲಿಪ್ಪಿಂಗ್ಸನ್ನು ನೀವು ನೋಡ್ಬೋದು. ನಾವು ಎಲ್ಲರೂ ಸೇರಿಬಿಟ್ರೆ ಅದು ಎಷ್ಟು ನಗಾಡ್ತೀವೋ, ಅದು ಎಷ್ಟು ಎಂಜಾಯ್ ಮಾಡ್ತೀವೋ ಅದು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿಯೇ ನಾವು ಇಲ್ಲಿ ಹುಡ್ಕೊಂಬರೋದು ಯಾವಾಗಲೂ ಊರಿಗೆ ಬಂದ್ವಿ ಅಂದರೆ ಹಳ್ಳಿಗೆ ವಿಸಿಟ್ ಮಾಡೇ ಬರೋ ಅಂಥದ್ದು. ಸೊ ನೋಡಿ, ಇವಾಗ ನಾಲ್ಕು ಜನ ಒಂದೇ ಬೈಕಲ್ಲಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮ ಪುಟ್ಟಿನೂ ಇದ್ದಾಳೆ ಅದರಲ್ಲಿ. ಸೊ ಈ ಥರ ಹೊಸ ಎಕ್ಸ್ಪೀರಿಯೆನ್ಸ್, ಸೊ ಅದಕ್ಕೆ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಹೋದ ಸತಿ ಇದು ವೀಡಿಯೋ, ಸೊ ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇನ್ನು ಆಮೇಲೆ ನಾವು ನಮ್ಮ ಮಾವ ಅವ್ರ ತಂಗಿನ ಕೂಡ ಇದೇ ಊರಿಗೆ ಕೊಟ್ಟಿರೋ ಅಂಥದ್ದು. ಸೊ ಅವ್ರ ಮನೆಗೂ ವಿಸಿಟ್ ಮಾಡಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ನಮ್ಮ ಊರ ಕಡೆ ಹೊರಟ್ವಿ. ಸೊ ಹೋಗುವಾಗ ತುಂಬ ಬೇಜಾರು, ಎಷ್ಟು ಚೆನ್ನಾಗಿತ್ತಲ್ವಾ, ಎಷ್ಟು ಬೇಗ ಟೈಮ್ ಆಗೋಯ್ತು, ಎರಡು ದಿನ ಕಳೆಯೋದೇ ಗೊತ್ತಾಗಲ್ಲ ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕಲ್ವಾ. ಸೊ ನಮ್ಮ ಮನೆಯವ್ರಿಗಂತೂ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಇಲ್ಲೇ ಇರೋದು. ಸೊ ಅವ್ರಿಗಂತೂ ಅಜ್ಜಿನ, ಚಿಕ್ಕಪ್ಪ ಚಿಕ್ಕಮ್ಮರನ್ನೆಲ್ಲ ಬಿಟ್ಟು ಹೋಗ್ಬೇಕಂದ್ರೆ ತುಂಬ ತುಂಬ ದುಃಖ ಅವರಿಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗಬೇಕು. ನಮ್ಮ ಅತ್ತೆ ಮಾವ ಜೊತೆನೂ ಇದ್ದಂಗೆ ಆಗಲಿಲ್ಲ ಅಲ್ವಾ, ಸೊ ಹಾಗಾಗಿ ಹೋದ್ವಿ. ಇನ್ನು ಇಲ್ಲಿ ನಮ್ಮ ಅಕ್ಕ ಅವ್ರ ಮಕ್ಕಳು ಎಲ್ಲ ಬಂದರು ನಾವು ಮನೆಗೆ ಹೋದ ತಕ್ಷಣ. ಇನ್ನು ಮೇಲ್ಗಡೆ ಮನೆ ನಾವು ಬಾಡಿಗೆ ಕೊಟ್ಟಿದ್ವಿ, ನಾನು ಬಂದಮೇಲೆ ಇದೇ ಫಸ್ಟ್ ಟೈಮ್ ಬಾಡಿಗೆ ಕೊಟ್ಟಿದ್ದು. ಸೊ ನನಗೆ ಹೊಸದಾಗಿ ಅನ್ನಿಸ್ತು, ಅವರು ಎಲ್ಲ ಪರಿಚಯದವರೆ, ಹಾಗಾಗಿ ಮಾತಾಡ್ಸ್ಕೊಂಬರೋಣ ಅಂತ ಮೇಲ್ಗಡೆ ಮನೆಗೂ ಹೋದ್ವಿ. ಸೊ ನಾನಿದ್ದಾಗ ಖಾಲಿ ಇತ್ತು. ಸೊ ನನ್ನ ಪೂಜಾ ರೂಮ್ ಟೂರ್ ಎಲ್ಲ ನೀವು ನೋಡಿರ್ಬೋದಲ್ವ, ಅವಾಗೆಲ್ಲ ಹೇಳಿದ್ದೆ. ಬಟ್ ಇವಾಗ ಬಾಡಿಗೆ ಕೊಟ್ಟಿದ್ದೀವಿ.
ಸೊ ಅವತ್ತಿನ ದಿನ ಫುಲ್ಲು ನಮ್ಮ ಅತ್ತೆ ಮಾವ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಇನ್ನು ಈವ್ನಿಂಗು ತುಮಕೂರು ಕಡೆ ಹೋಗಬೇಕಿತ್ತು. ಸೊ ಹಾಗಾಗಿ ಬೇಗನೆ ಹೊರಟ್ವಿ, ಇಲ್ಲದಿದ್ದರೆ ಮಾರ್ನಿಂಗ್ ಹೋಗ್ತಾ ಇದ್ವಿ ಸಾಮಾನ್ಯವಾಗಿ. ಸೊ ಮಕ್ಕಳನ್ನು ಎಲ್ಲ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿ ನಾವು ತುಮಕೂರು ಕಡೆ ಹೊರಟ್ವಿ. ಸೊ ನಮ್ಮ ತುಮಕೂರಲ್ಲಿ ನಮ್ಮ ಅತ್ತೆ ಇದ್ದಾರೆ, ಸೊ ಅವ್ರ ಮನೆಗೆ ಹೊರಟ್ವಿ. ಸೊ ಇದೇ ನಮ್ಮ ಅತ್ತೆ ಮನೆ, ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನನ್ನ ಅತ್ತೆ ಮಗಳು ನಮ್ಮ ಜೊತೆನೆ ಬರೋಳಿದ್ಲು. ಸೊ ಅವಳನ್ನು ಕರ್ಕೊಂಡು ಇನ್ನು ನಮ್ಮ ಊರ ಕಡೆ ಹೊರಟ್ವಿ. ಸೊ ನೆಕ್ಸ್ಟ್ ವ್ಲಾಗ್ ಅವಳ ಜೊತೆನೇ ಮಾಡಬಹುದು. ಸೊ ನನ್ನ ನೆಕ್ಸ್ಟ್ ವೀಡಿಯೋಗಾಗಿ ಕಾಯ್ತಾ ಇರಿ. ಈ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆಗಿದ್ದೆ ಖಂಡಿತ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಇದು ಇವತ್ತಿನ ವಿಡಿಯೋ ವೀಕ್ಷಕರೇ. ನೋಡಿದ್ರಲ್ವಾ ವಿಲೇಜ್ ಬ್ಲಾಗ್ ಹೇಗಿತ್ತು ಅಂತ? ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ. ಇಷ್ಟ ಆಗಿದ್ದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ವಿಡಿಯೋನ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.